ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಕುರುಬರ ಸಮಾಜದ ಜನಪ್ರತಿನಿಧಿಗಳಿಗೆ ಬಿಜೆಪಿ ಸರ್ಕಾರದಲ್ಲಿ ಪ್ರಾತಿನಿಧ್ಯ ನೀಡಬೇಕೆಂದು ತುಮಕೂರಿನಲ್ಲಿ ಜಿಲ್ಲಾ ಕುರುಬರ ಸಂಘದ ಮುಖಂಡರುಗಳು ಒಕ್ಕೊರಲಿನಿಂದ ಒತ್ತಾಯಿಸಿದ್ದಾರೆ. ಕುರುಬ ಸಮಾಜದ ಜನಪ್ರತಿನಿಧಿಗಳಿಗೆ ಬಿಜೆಪಿ ಸರ್ಕಾರದಲ್ಲಿ ಸೂಕ್ತ ಸ್ಥಾನಮಾನ ನೀಡಬೇಕೆಂದು ಜಿಲ್ಲಾ ಕುರುಬ ಸಮಾಜದ ಮುಖಂಡರುಗಳು ಒಕ್ಕೊರಲಿನಿಂದ ಒತ್ತಾಯಿಸಿದ್ದಾರೆ. ಬಿಜೆಪಿ ಪಕ್ಷ ಆಡಳಿತಕ್ಕೆ ಬರಲು ಕಾರಣರಾದ ಕುರುಬ ಸಮಾಜದ ಮಾಜಿ ಶಾಸಕ ಎಚ್ ವಿಶ್ವನಾಥ್, ಎಂಟಿಬಿ ನಾಗರಾಜ್, ಎಸ್ ಶಂಕರ್, ಶಾಸಕರಾದ ಭೈರತಿ ಬಸವರಾಜ್ ಅವರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕೆಂದು ಸಂಘದ ರಾಜ್ಯಾಧ್ಯಕ್ಷ ಆರ್ಎಂಸಿ ರಾಜು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು. ಬಿಜೆಪಿಯ ಪ್ರಭಾವಿ ನಾಯಕರಾದ ಡಾಕ್ಟರ್ ಎಂಎಲ್ ಹುಲಿನಾಯ್ಕರ್, ಬೇವಿನಹಳ್ಳಿ ಮಂಜುನಾಥ್, ಬಿಜೆಪಿ ಕಾರ್ಯಕರ್ತರಾದ ಪುಟ್ಟರಾಜು, ಕುಮಾರಸ್ವಾಮಿ, ಎಸ್ ಶಂಕರ್ ಅವರಿಗೆ ನಿಗಮ ಮಂಡಳಿ ನೇಮಕ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಒಕ್ಕೊರಲಿನಿಂದ ಒತ್ತಾಯಿಸಿದರು. ನಮ್ಮ ಕುರುಬ ಸಮಾಜವು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿಲ್ಲ, ಸಮಾಜದ ಅಭ್ಯುದಯವೇ ನಮ್ಮ ಧ್ಯೇಯವಾಗಿದೆ ಎಂದರು. ಕಳೆದ 10 ವರ್ಷಗಳಿಂದ ನಮ್ಮ ಕುರುಬರ ಸಂಘವು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಹಾಗೆ ಎಸ್ ಶಂಕರ್ ಅವರು ಸನ್ಮಾನ್ಯ ಸಚಿವರಾಗಿದ್ದರು, ಭೈರತಿ ಬಸವರಾಜ್ ಅವರು, ಎಂ ಟಿ ಬಿ ನಾಗರಾಜ್ ಇವರು ಸಚಿವರಾಗಿದ್ದರು. ಇವರೆಲ್ಲ ಕಾರಣಾಂತರದಿಂದ ರಾಜೀನಾಮೆ ನೀಡಿ ಅಧಿಕಾರ ಬಿಟ್ಟು ಹೋಗಿ ಬಿಜೆಪಿ ಸಪೋರ್ಟ್ ಮಾಡಿದ್ದಾರೆ. ಬಿಜೆಪಿ ಸಪೋರ್ಟ್ ಮಾಡಿ ಇವತ್ತು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಅದರಂತೆ ಏನಾಗಿದೆ, ನಮ್ಮ ಸಮಾಜದಲ್ಲಿ ಈ ಗೆದ್ದಂತ 4 ಜನ ದುರ್ಗಿಣರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಈಗಿನ ಮುಂದಿನ ಮಂತ್ರಿಮಂಡಲ ವಿಸ್ತರಣೆ ಆಗ ಮಂತ್ರಿಮಂಡಲದಲ್ಲಿ ಅವರಿಗೆ 4 ಜನಕ್ಕೆ ಸ್ಥಾನ ಕೊಡಬೇಕು ಅಂತ ಹೇಳಿದ್ರು. ನಾವು ಈ ಪತ್ರಕರ್ತ ಮೂಲಕ ಮಾನ್ಯ ಶ್ರೀ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಅವರು, ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರಾದ ಟಿಆರ್ ಸುರೇಶ್, ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನಯ್ಯ, ಎಂಪಿ ಕುಮಾರಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಮಾಲೂರಪ್ಪ, ಕಾರ್ಯದರ್ಶಿ ಪುಟ್ಟರಾಜು, ಜಂಟಿ ಕಾರ್ಯದರ್ಶಿ ಟಿಇ ರಘುರಾಮ್ ಶಂಕರ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಜನವರಿ 31ರಂದು 3 ದಿನಗಳ ಕಾಲ ರಾಜ್ಯ ಮಟ್ಟದ ಶಾಸ್ತ್ರೀಯ ನೃತ್ಯ ಕಲಾ ಮಹೋತ್ಸವ ನಡೆಯಲಿದೆ. ತುಮಕೂರು ನಗರದ ಗುಬ್ಬಿವೀರನ ಕಲಾಕ್ಷೇತ್ರದಲ್ಲಿ 31 ಜನವರಿ 1 ಮತ್ತು 2 ಈ 3 ದಿನಗಳ ಕಾಲ ಕರ್ನಾಟಕ ರಾಜ್ಯ ಮಟ್ಟದ ಶಾಸ್ತ್ರೀಯ ನೃತ್ಯ ಕಲಾ ಮಹೋತ್ಸವ ನಡೆಯಲಿದೆ. ಇದರಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ 28 ನೃತ್ಯ ತಂಡಗಳು ಕಾರ್ಯಕ್ರಮವನ್ನು ನೀಡುತ್ತಿವೆ. ಖ್ಯಾತ ಪುರಾತತ್ವ ಸಂಶೋಧಕ, ಸಂಸ್ಕಾರ ಭಾರತೀಯ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಪದ್ಮಶ್ರೀ ಡಾಕ್ಟರ್ ವಿಷ್ಣು ಶ್ರೀಧರ್ ವಾಕಣಕರ್ ಅವರ ಜನ್ಮ ಶತಮಾನೋತ್ಸವ ನಿಮಿತ್ತವಾಗಿ ಭಾರತದ ಶ್ರೇಷ್ಠ ಸಾಂಸ್ಕೃತಿಕ ಕಲಾ ಸಂಘಟನೆಯಾದ ಸಂಸ್ಕಾರ ಭಾರತಿಯು ಸಾಮಾಜಿಕ ಸ್ವಾಸ್ಥ್ಯಕ್ಕಾಗಿ ನೃತ್ಯ ಎಂಬ ಶಿರೋನಾಮೆಯಡಿ 3 ದಿನಗಳ ಕರ್ನಾಟಕ ಪ್ರಾಂತ ಮಟ್ಟದ ಶಾಸ್ತ್ರೀಯ ನೃತ್ಯ ಕಲಾ ಮಹೋತ್ಸವವನ್ನು ಆಚರಿಸುತ್ತಿದೆ ಎಂದು ಸ್ವಾಗತ ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ತಿಳಿಸಿದರು. ಸಂಸ್ಕಾರ ಭಾರತಿ ಕರ್ನಾಟಕ ಆಯೋಜಿಸಿಕೊಳ್ಳಲಾಗಿದೆ. ಶ್ರೀ ಪದ್ಮಶ್ರೀ ಡಾಕ್ಟರ್ ವಿಷ್ಣು ಶ್ರೀಧರ್ ವಾಕಣ್ಕರ್ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಈ ಸಂಸ್ಕಾರ ಭಾರತೀಯ ಕಾರ್ಯಕ್ರಮ ಕರ್ನಾಟಕದ ಪ್ರಾಂತ ಶಾಸ್ತ್ರೀಯ ನೃತ್ಯೋತ್ಸವ ಕಾರ್ಯಕ್ರಮವನ್ನು ತುಮಕೂರಿನಲ್ಲಿ ಗುಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ 31, 31 ಜನವರಿ, 1, 2 ಫೆಬ್ರವರಿ ಸತತವಾಗಿ 3 ದಿನಗಳ ಕಾಲ ಬೆಳಗ್ಗೆ 9ರಿಂದ ಸಂಜೆ 9ರವರೆಗೂ ನಡೀತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ಸಿಟಿ ರವಿರವರು ಉದ್ಘಾಟಿಸಲಿದ್ದಾರೆ. ಖ್ಯಾತ ಭರತನಾಟ್ಯ ಕಲಾವಿದರಾದ ಪದ್ಮಶ್ರೀ ಡಾಕ್ಟರ್ ಚಿತ್ರ ವಿಶ್ವೇಶ್ವರನ್ ರವರು ಹಾಗೂ ಶಾಸಕ ಜಿಬಿ ಜ್ಯೋತಿ ಗಣೇಶ್ ರವರು ಅತಿಥಿಗಳಾಗಿರುತ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಕಾರ ಭಾರತೀಯ ಪ್ರಾಂತ ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಖ್ಯಾತ ನಟ ಹಾಗೂ ನಿರ್ದೇಶಕರಾದ ಶ್ರೀ ಟಿಎಸ್ ನಾಗವರನ್ ರವರು ವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. 31 ಬೆಳಗ್ಗೆ 8:30ಕ್ಕೆ ಸರಿಯಾಗಿ ಶೋಭಾಯಾತ್ರೆಯ ಉದ್ಘಾಟನೆಯನ್ನು ಸಿದ್ದಲಿಂಗ ಮಹಾಸ್ವಾಮಿಗಳು ನೆರವೇರಿಸಿ ಆಶೀರ್ವಚನ ನೀಡಲಿದ್ದಾರೆ. ಚಲನಚಿತ್ರ ಮತ್ತು ಕಿರುತೆರೆ ಅಭಿನೇತ್ರಿ ಮಾಳವಿಕಾ ಅವಿನಾಶ್ ಅವರು ಭಾಗವಹಿಸಲಿದ್ದಾರೆ. ಈ ಶೋಭಾಯಾತ್ರೆಯಲ್ಲಿ 70 ವರ್ಷ ಮೇಲ್ಪಟ್ಟ ಹಿರಿಯ ಸಾಧಕರನ್ನು ಬೆಳ್ಳಿ ರಥದಲ್ಲಿ ಮಂಗಳ ವಾದ್ಯಗಳ ಸಮೇತ ವೇದಿಕೆಗೆ ಕರೆತರಲಾಗುವುದು ಎಂದು ಚಂದ್ರಶೇಖರ್ ತಿಳಿಸಿದರು. ಕರ್ನಾಟಕದ ಎಲ್ಲ ಸಾಮಾನ್ಯವಾಗಿ ಬಹಳಷ್ಟು ಜಿಲ್ಲೆಯಿಂದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಕಲಾವಿದರು ಇಲ್ಲಿ ಬಂದು ತಮ್ಮ ಪ್ರತಿಭೆಯನ್ನು ತೋರಿಸಿಕೊಳ್ಳುತ್ತಾರೆ. ಸುಮಾರಾಗಿ
27 ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ನಮ್ಮ ರಾಜ್ಯ ಮಟ್ಟದ ಕಲಾವಿದರಿದ್ದಾರೆ ರಾಷ್ಟ್ರ ಮಟ್ಟದ ಕಲಾವಿದರಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಸಹ ಇದರಲ್ಲಿ ಭಾಗವಹಿಸಿ ಅವರ ನೃತ್ಯ ಪ್ರದರ್ಶನವನ್ನು ಮೂವತ್ತೊಂದು ಉದ್ಘಾಟನೆಗೊಳ್ಳುವ ಈ ನೃತ್ಯೋತ್ಸವದಲ್ಲಿ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಾದ ಭರತನಾಟ್ಯ ಮೋಹಿನಿ ಆಟಂ ಕೂಚಿಪುಡಿ ಒಡಿಸಿ ಮಣಿಪುರಿ ಕಥಕ್ ಕಥಕಳಿ ಹಾಗೂ ಸತ್ಯ ಪ್ರದರ್ಶನಗೊಳ್ಳಲಿದೆ ಸುದ್ದಿಗೋಷ್ಠಿಯಲ್ಲಿ ಕೃಷ್ಣಮೂರ್ತಿ ಶ್ರೀನಿವಾಸ್ ಮೂರ್ತಿ ಡಾಕ್ಟರ್ ಆರ್ ಎಲ್ ರಮೇಶ್ ಬಾಬು ನಂಜುಂಡೇಶ್ವರ ಎಚ್ ಆರ್ ಮಂಜುಳಾ ಎನ್ ಎಸ್ ರಾಮಾನಂದ್ ಮತ್ತಿತರರು ಪಾಲ್ಗೊಂಡಿದ್ದರು ಅಧಿಕಾರಿಗಳ ಮೇಲೆ ಸಲ್ಲದ ಲಂಚ ಆರೋಪ ಮಾಡುವುದು ಸರಿಯಲ್ಲ ಎಂದು ಎಸ್ ಕೊಡಗಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಪ್ರತಾಪ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಗುಬ್ಬಿ ತಾಲೂಕಿನ ಎಸ್ ಕೊಡಗಿಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಎಂಎಸ್ ಪಾಳ್ಯ ಗ್ರಾಮದಲ್ಲಿ ರಸ್ತೆಯನ್ನೇ ಒತ್ತುವರಿ ಮಾಡಿದ ಮನೆಗಳ ಕಾಂಪೌಂಡ್ ತೆರವಿಗೆ ಕಾನೂನುಬದ್ಧ ಕ್ರಮವನ್ನು ಅನುಸರಿಸಲಾಗಿದೆ ಅಕ್ರಮ ಕಾಂಪೌಂಡ್ ನಿರ್ಮಾಣ ಮಾಡಿದ್ದು ಅಲ್ಲದೆ ಅಧಿಕಾರಿಗಳ ಮೇಲೆ ಸಲ್ಲದ ಲಂಚ ಆರೋಪ ಮಾಡುವುದು ಸರಿಯಲ್ಲ ಎಂದು ಎಸ್ ಕೊಡಗಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಪ್ರತಾಪ್ ಸ್ಪಷ್ಟನೆ ನೀಡಿದರು ತಾಲೂಕಿನ ಎಸ್ ಕೊಡಗಿಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಂಎಸ್ ಪಾಳ್ಯದಲ್ಲಿ ರಸ್ತೆ ಅಭಿವೃದ್ಧಿ ಮತ್ತು ಬಾಕ್ಸ್ ಚರಂಡಿಗೆ ಕಾಮಗಾರಿ ಆರಂಭಿಸಲಾಗಿತ್ತು ಬಾಕ್ಸ್ ಚರಂಡಿ ನಿರ್ಮಾಣಕ್ಕೂ ಮುನ್ನ ಈ ಹಿಂದೆ ಇದ್ದ ಚರಂಡಿ ಗುರುತು ಮಾಡಿ ಕೆಲಸ ಮಾಡಲು ಸೂಚಿಸಲಾಗಿತ್ತು ಆದರೆ ಈ ರಸ್ತೆಯಲ್ಲಿ ಮುಸ್ತಾಫ್ ಎಂಬುವವರು ಮನೆಯ ಕಾಂಪೌಂಡ್ ರಸ್ತೆಯನ್ನೇ ಆವರಿಸಿಕೊಂಡು ಅತಿಕ್ರಮಣವಾಗಿರುವುದು ತಿಳಿಯಿತು ಎಂದರು ಎಂಎಸ್ ಪಾಳ್ಯ ರೋಡ್ ಅಗಲೀಕರಣ ಮಾಡಕ್ಕೆ ಹೋಗಿದ್ದಾಗ ಕಾಂಪೌಂಡ್ಗೆ ಅದು ರೋಡ್ ಬಂದಿದೆ ನಾವು ಈ ಗ್ರಾಮಸ್ಥರೆಲ್ಲ ದೂರದ ಪ್ರಕಾರ ನಾವು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದ್ರಿಂದ ಅದು ರೋಡಲ್ಲಿದೆ ಕಾಂಪೌಂಡ್ನ ಅವರು ಕಟ್ಕೊಂಡಿರೋದ್ರಿಂದ ನಾವು ಅದನ್ನು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಮುಖಾಂತರ ಗ್ರಾಮಸ್ಥರ ಮುಖಾಂತರ ಅದನ್ನು ನಾವು ತೆರವುಗೊಳಿಸಿದ್ದೀವಿ ಹಾಗೆ ನಮ್ಮ ಪಿ ಡಿ ಒ ಯಾವುದೇ ರೀತಿಯಾದ ಲಂಚವನ್ನು ಆರೋಪ ಮಾಡಿದ್ದಾರೆ ಅದು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಪ್ಪ ಅವ್ರು ಏನು ಹೇಳಿದ್ದಾರೆ ಸುಳ್ಳು ಮಾಹಿತಿಯವ್ರಿಗೆ ಆ್ಯಕ್ಷನ್ ತೊಗೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಗ್ರಾಮಸ್ಥರುಗಳಿಗೆ ಕಂಪ್ಲೇಂಟ್ ಮುಖಾಂತರ ನಾವು ತೆರವುಗೊಳಿಸಿದ್ದೀವಿ ಅವರಿಗೆ ಎಷ್ಟು ಜಮೀನು ಮಂಜೂರಾಗಿದೆ ಮೇಡಮ್ ಅವ್ರಿಗೆ ಮನೆಗೆ 30-40 ಜಮೀನು ಇದಾಗಿದೆ ಆದರೆ ಅವರು ಅದಕ್ಕಿಂತ ಮೀರಿ ಕಾಂಪೌಂಡ್ನ ಕಟ್ಕೊಂಡಿದ್ದಾರೆ ಇಲ್ಲ ನೋಟಿಸ್ ಕೊಟ್ಟಿದ್ದೀವಿ 3 ಸಲ ಕೊಟ್ಟಿದ್ದೀವಿ ಅವ್ರು ಯಾವುದೇ ರೀತಿಯಲ್ಲಿ 3 ಸಲನೂ ತಗೊಂಡಿಲ್ಲ ಅವರದು ಅಕ್ರಮ ಕಾಂಪೌಂಡ್ ತೆರವಿಗೆ ಮನೆಯ ಮಾಲೀಕನಿಗೆ ತಿಳುವಳಿಕೆ ಪತ್ರ ನೀಡಲಾಯಿತು 3 ಬಾರಿ ಕಾನೂನು ರೀತಿ ನೋಟಿಸ್ ಜಾರಿ ಮಾಡಿದ್ದರೂ ನೋಟಿಸ್ ತಿರಸ್ಕರಿಸಿದ ಮನೆ ಮಾಲೀಕ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಯಾದರು ಮುಂದುವರೆದು ಪೊಲೀಸ್ ಸಹಕಾರದಲ್ಲಿ ಕಾಂಪೌಂಡ್ ತೆರವುಗೊಳಿಸಲಾಗಿದೆ ಪಂಚಾಯಿತಿ ಅಧಿಕಾರಿಗಳು ನಿಯಮಾನುಸಾರ ಕೆಲಸ ಮಾಡಿದ್ದಕ್ಕೆ ಅವರ ಮೇಲೆ ಸಲ್ಲದ ಆರೋಪ ಮಾಡಿದ್ದಾರೆ 50,000 ಲಂಚ ಬೇಡಿಕೆ ಇಟ್ಟಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿ ವಿನಾಕಾರಣ ಗ್ರಾಮದ ಅಭಿವೃದ್ಧಿಗೆ ಮಾರಕವಾಗಿದ್ದಾರೆ ಇಡೀ ಗ್ರಾಮವೇ ಒಂದು ನಿರ್ಧಾರಕ್ಕೆ ಬಂದರೆ ಮುಸ್ತಾಫ್ ಎಂಬುವತ ಮಾತ್ರ ಕೆಲಸಕ್ಕೆ ಮಾರಕವಾಗಿದ್ದಾರೆ ಎಂದು ಆರೋಪ ಮಾಡಿದರು ಹೆಬ್ಬೂರು ಸಂಪರ್ಕಿಸುವ ಈ ರಸ್ತೆಯು 2 ಪಂಚಾಯಿತಿಗೆ ಒಳಪಡುತ್ತದೆ ಒಂದು ಬದಿ ಎಸ್ ಕೊಡಗಿಹಳ್ಳಿ ಮತ್ತೊಂದು ಬದಿ ಕಣಕುಪ್ಪೆ ಗ್ರಾಮ ಪಂಚಾಯಿತಿಗೆ ಸೇರಿದ್ದಾಗಿದೆ ಈ ನಿಟ್ಟಿನಲ್ಲಿ 2 ಪಂಚಾಯಿತಿ ಒಗ್ಗೂಡಿ ಅಭಿವೃದ್ಧಿ ಮಾಡಲಾಗುತ್ತಿದೆ ನಿತ್ಯ 1,000+ ಮಂದಿಗೆ ಅನುಕೂಲವಾಗುವ ಈ ರಸ್ತೆ ಅಗಲೀಕರಣ ಹಾಗೂ ಬಾಕ್ಸ್ ಚರಂಡಿ ನಿರ್ಮಾಣ ಅಗತ್ಯವಿದೆ ಎಂಎಸ್ ಪಾಳ್ಯ ಗ್ರಾಮದ ಎಲ್ಲರೂ ಈ ರಸ್ತೆಯ ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆ ರಸ್ತೆ ಬದಿಯಲ್ಲಿದ್ದ ಅಂಗಡಿಗಳು ತೆರವು ಮಾಡಿದ್ದಾರೆ ಕೆಲವರು ಮನೆಯ ಮುಂಭಾಗದ ಮೆಟ್ಟಿಲು ತೆಗೆದಿದ್ದಾರೆ ಆದರೆ ಅಕ್ರಮವಾಗಿ ಒತ್ತುವರಿ ಮಾಡಿದ ವ್ಯಕ್ತಿ ಮಾತ್ರ ಅಭಿವೃದ್ಧಿಗೆ ಮಾರಕವಾಗಿದ್ದಾರೆ ಈ ಬಗ್ಗೆ ಖುದ್ದು ಗ್ರಾಮಸ್ಥರೇ ದೂರು ನೀಡಿದ್ದಾರೆ ಈ ನಿಟ್ಟಿನಲ್ಲಿ ತೆರವು ಕಾರ್ಯ ನಡೆಸಿದ್ದೇವೆ ಎಂದು ಸಮರ್ಥಿಸಿಕೊಂಡರು ಕಣಕುಪ್ಪೆ ಗ್ರಾಮ ಪಂಚಾಯಿತಿ ಸದಸ್ಯ ಅಜ್ಗರ್ ಹಾಲಿ ಮಾತನಾಡಿ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಲಂಚ ಆರೋಪ ಮಾಡಿದ ವ್ಯಕ್ತಿಯ ಬಳಿ ಸಾಕ್ಷ್ಯಾಧಾರ ಇದ್ದರೆ ಪ್ರಸ್ತುತಪಡಿಸಲಿ ವಿನಾಕಾರಣ ಅಧಿಕಾರಿಗಳ ಮೇಲೆ ಆರೋಪ ಮಾಡುವುದು ಶಿಕ್ಷಾರ್ಹವಾಗಿರುತ್ತದೆ ಮನೆ ನಿರ್ಮಾಣಕ್ಕೆ ಪರವಾನಗಿ ನೀಡಿರುವ ಪಂಚಾಯಿತಿ ಕಾಂಪೌಂಡ್ ನಿರ್ಮಾಣವನ್ನು ಪ್ರಶ್ನಿಸಿದೆ ಅತಿಕ್ರಮಣ ಮಾಡಿ ರಸ್ತೆ ಸ್ಥಳವನ್ನೇ ಒತ್ತುವರಿ ಮಾಡಿರುವ ಕಾರಣ ರಸ್ತೆ ಅಭಿವೃದ್ಧಿ ಕಾಂಪೌಂಡ್ ತೆರವು ಕಾನೂನಾತ್ಮಕವಾಗಿ ನಡೆಸಲಾಗಿದೆ ಎಂದರು ಗ್ರಾಮಸ್ಥರು ಎಲ್ಲಾನು ಇದ್ದಾರೆ ಇಲ್ಲಿ ಮತ್ತು ಆ ಗುಬ್ಬಿ ತಾಲೂಕು ಸೇರಿದಂಥ ರೋಡಿಗೆ ಆ ಮುಸ್ತಫಾ ಅನ್ನೋರ ಮನೆ ಕಾಂಪೌಂಡು ಬಂದಿರೋದು ಎಲ್ಲರೂ ಗೊತ್ತಿದೆ ಆ ಕಾಂಪೌಂಡು ಕಟ್ಟೋದು ಮುಂಚೆನೆ ನಮ್ಮ ಗ್ರಾಮಸ್ಥರು ಅವರಿಗೆ ಹೇಳಿಕೆ ನೀಡಿದ್ದಾರೆ ರೋಡ್ ಬರ್ತದೆ ಮತ್ತು ಚರಂಡಿ ಬರ್ತದೆ ಒಳಗಡೆ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ ಅವರು ಆವಾಗ ಬರುವಾಗ ನಾನೇ ಬಿಟ್ಟು ಕೊಡ್ತೇನೆ ಅಂತ ಅವರು ಗ್ರಾಮಸ್ಥರಿಗೆ ಹೇಳಿದ್ದಾರೆ ಮೊದಲು ನಮ್ಮ ಕಮಿಟಿ ಜಮಾತ್ನವರು ಹೇಳಿದಾಗ ಅವರು ಹೇಳಿದ್ದರು ಈಗ ಕಾಂಪೌಂಡು ಕಟ್ಟಿದ ಮೇಲೆ ನಮ್ಮ ಊರಿಗೆ ಕೆಲಸ ಮಾಡೋಕ್ಕೆ ಕೆಲಸ ತಗೊಂಡು ಬಂದು ಕಾಂಟ್ರಾಕ್ಟರ್ ಬಂದು ಎಲ್ಲ ನಮ್ಮ ಊರಿನವ್ರು ಹೇಳಿ ಮತ್ತು ಕಾಂಟ್ರಾಕ್ಟ್ರು ಬಂದು ಹೇಳಿ ಮತ್ತು ನಮ್ಮ ಪಿ ಡಿ ಒ ಅಧ್ಯಕ್ಷರು ಆ ಏರಿಯಾ ಮೆಂಬರ್ಗಳು ಬಂದು ಎಲ್ಲರು ಹೇಳಿ ಮತ್ತು ಪಂಚಾಯತಿಯಿಂದ ನೋಟಿಸು 3 ಸರಿ ನೀಡಿ ಆ ಕೆಲಸ ಶುರು ಮಾಡಿ 1 ತಿಂಗಳಾಗಿದೆ 1 ತಿಂಗಳಿಂದ ಇವರು 3 ಸರ್ತಿ ನೋಟಿಸ್ ನೀಡಿದ್ದಾರೆ
ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಪದ್ಮಾವತಿ ಕೃಷ್ಣಮೂರ್ತಿ, ಮುಖಂಡರಾದ ಪ್ರತಾಪ್, ಇಲಿಯಾಸ್ ಖಾನ್, ಸಲಾಂ ಸಾಬ್, ಶಹನಾಜ್ ಸಾಬ್ ಇತರರು ಇದ್ದರು. ಮೊಳಕಾಲ್ಮೂರು ಪಟ್ಟಣ ಪಂಚಾಯಿತಿಗೆ ಆಯ್ಕೆಯಾದ ಸದಸ್ಯ ನಬೀಲ್ ಅನ್ಸಾರ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮೊಳಕಾಲ್ಮೂರು ಪಟ್ಟಣ ಪಂಚಾಯಿತಿಗೆ ಆಯ್ಕೆಯಾದ ಅತ್ಯಂತ ಕಿರಿಯ ವಯಸ್ಸಿನ ಸದಸ್ಯ ನಬೀಲ್ ಅನ್ಸಾರ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪ್ರಸ್ತುತ ದೇಶಾದ್ಯಂತ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು. ನಮ್ಮ ಭಾರತ ದೇಶದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲ್ಲರೂ ಸಮಾನರು. ಕಾನೂನು ಎಲ್ಲರಿಗೂ ಒಂದೇ ಭಾಷಣದಲ್ಲಿ ಮಾತ್ರ ಹೇಳುತ್ತಿದ್ದಾರೆ ಹೊರತು ಇವರ ಆಡಳಿತದಲ್ಲಿ ಮಾತ್ರ ಇದಿಲ್ಲ. ಇವರ ವಿರುದ್ಧ ಪ್ರಶ್ನೆ ಮಾಡಿದರೆ ಸಾಕು, ಅವರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿ ಜೈಲಿಗೆ ಕಳಿಸುತ್ತಾರೆ. ಇಂತಹ ಪ್ರಜಾಪ್ರಭುತ್ವ ರಾಷ್ಟ್ರ ಮತ್ತು ನಮಗೆ ಪ್ರಶ್ನೆ ಮಾಡುವ ಹಕ್ಕಿಲ್ಲವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದೇಶದಲ್ಲಿ ನಿರುದ್ಯೋಗ ನಿರ್ಮೂಲನೆ ಮಾಡಿ ದುಡಿಯುವ ಕೈಗಳಿಗೆ ಕೆಲಸ ನೀಡಿ ಅವರ ಹೊಟ್ಟೆ ತುಂಬಲು ಬಿಡಿ. ಇನ್ನಾದರೂ ನಿಮ್ಮ ಜನರಹಿತವಾದ ಯೋಜನೆಗಳಿಂದ ಜನರಿಗೆ ಸುಳ್ಳು ಭರವಸೆಗಳನ್ನು ನೀಡುವುದನ್ನು ಬಿಡಿ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಏನು ಇವೆಲ್ಲ ಮಾತುಗಳು, ಏನು ಜಗಳ ಇಡಕ್ಕಿದ್ದೀರಾ? ಯಾವುದೇ ತಂದೆ ತಾಯಿ ತನ್ನ ಮಕ್ಕಳು ಓದಿ ವಿದ್ಯಾವಂತರಾಗಿ ಕೆಲಸಕ್ಕೆ ಸೇರ್ಕೋಬೇಕು ಅನ್ಕೊಂತಾರೆ. ಯಾವ ತಂದೆ ತಾಯಿನೂ ತನ್ನ ಮಗ ಹೊರಗೆ ಬಂದು ಕತ್ತಿ ಕೊಡ್ಲಿಗಳನ್ನ ಇಟ್ಕೊಂಡು ಓಡಾಡಲಿ ಅಂತ ಅಪೇಕ್ಷೆ ಪಡಲ್ಲ. ಬಟ್ ಇವರು ಆ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದಾರೆ. ಹಿಂದೂ ಮುಸ್ಲಿಂ ತರಬೇಕು ಅಂತ ಅದು ಇವರಿದ್ದರು. ಇವತ್ತು ಅದರಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ನೆಕ್ಸ್ಟ್ ಎಲೆಕ್ಷನ್ ಅಜೆಂಡಾ NRP NRC ಜಾರಿ ಮಾಡೋದಾದ್ರೆ ಈಗಲೇ ಮಾಡು, ನಾಳೆ ಮಾಡು, ನಾಡಿದ್ದು ಮಾಡು, ಮುಂದಿನ ವರ್ಷ ಮಾಡು. 2024 ಅಂತಲೇ ಯಾಕೆ ಅಜೆಂಡಾ ಅದು? ನೆಕ್ಸ್ಟ್ ಎಲೆಕ್ಷನ್ಗೆ ಇವರಿಗೆ ಬೇರೆ ಓಟ್ ಕೇಳೋಕ್ಕೆ ದಾರಿ ಇಲ್ಲ. ಮತ್ತೆ ಹಿಂದೂ ಮುಸಲ್ಮಾನ್ ಮಾಡೋಕ್ಕೆ ಬಾಬ್ರಿ ಮಸೀದಿ ಇಲ್ಲ. ಮತ್ತು ಇನ್ನೇನು ಬೇಕು? ಹಿಂದೂ ಮುಸ್ಲಿಂ ಮಾಡೋಕ್ಕೆ ಹೊಸದು ಏನಾದರೂ ಬೇಕು? ಏನು ಬೇಕು? ಇದೇ ಬೇಕು. NRC CAA NPR ಇವರೆಲ್ಲ ಮಾಡಿ ಇದರಲ್ಲಿ ಸಕ್ಸಸ್ ಆಗಿದ್ದಾರೆ. ಈಗ ಇನ್ನು ಅಮಿತ್ ಶಾ ಅವರು ಬಂದು ಇಲ್ಲಿ ಭಾಳ ಹುಬ್ಳಿಯಲ್ಲಿ ಸ್ಪೀಚ್ ಕೊಟ್ಟಿದ್ರು. ಭಾಳ ದೊಡ್ಡ ದೊಡ್ಡ ಸ್ಪೀಚ್ಗಳು ಕೊಟ್ಟರು, ತರ್ತೀವಿ ಬಿಡ್ತೀವಿ ಅಂತ. 16 ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಸ್ಸಾಮಲ್ಲಿ. ಬೆಂಗಳೂರಿನಲ್ಲಿ ಅಸ್ಸಾಂನಿಂದ ಬಂದು ಜೀವನ ಮಾಡ್ತಕ್ಕಂಥ ವಲಸಿಗರನ್ನ ವಿಥೌಟ್ ಎನಿ ಇಂಟಿಮೇಷನ್ ಆ ಮನೆಗಳನ್ನ ಕೆಡೋದ್ರು. BBMP ಹೇಳ್ತದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತದೆ ನಮಗೆ BBMP ಇಂಜಿನಿಯರಿಂದ ರೈಡಿಂಗ್ ಸಿಕ್ತು ಅಂತ. BBMP ಹೇಳ್ತದೆ ನಮಗೆ ಸಂಬಂಧನೇ ಇಲ್ಲ ಇದು ಅಂತದ್ದು. ಯಾರ ಹೊಣೆ ಇದಕ್ಕೆ? ಯಾಕೆ ಜನರು ಪ್ರಾಣ ತಿಂತಿದ್ರು? ನೀವು ಮಂಗಳೂರಿನಲ್ಲಿ ಬಾಂಬ್ ಸ್ಫೋಟ ಅಂತ ಎತ್ತಿದ್ರು. ಏನು ಸುಮ್ಮನೆ ಮುಸಲ್ಮಾನ್ ಮಾಡಿಬಿಟ್ಟಿದ್ರೆ ಏನು ಕತೆ ಇವತ್ತಿಗೆ? ಇವತ್ತು ಯಾಕೆ ನೀವೆಲ್ಲ ಬಾಯಿ ಬಿಡ್ತಿಲ್ಲ? ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ, ಅಯ್ಯೋ ಪಾಪ ಕೆಲಸ ಸಿಕ್ಕಿಲ್ಲ ಅದಕ್ಕೆ ಬಾಂಬ್ ಬಿಟ್ಟ ಅಂತ. ಭಾಳ ಜನ ನಿರುದ್ಯೋಗಿಗಳಿದ್ದಾರೆ, ಎಲ್ಲರೂ ಬಾಂಬ್ ಇಟ್ಕೊಂತಿರ್ಗದ? ಇದೇ ಮುಸಲ್ಮಾನ್ ಮಾಡಿದ್ರೆ ಎಷ್ಟು ದೊಡ್ಡ ಅಜೆಂಡಾ ಮಾಡೋರು ನೀವು? ಕಾಯ್ತಿದ್ರಿ ನೀವು ಮುಸಲ್ಮಾನ್ ಸಿಗಲಿ ಅಂತ, ಸಿಕ್ಕಿಲ್ಲ ನಿಮಗೆ. ಅದ್ರ ಬಗ್ಗೆ ನೀವು ಏನು ಚರ್ಚೆನೇ ತಗೊಂತಿಲ್ಲ. ಕ್ರಮ ಅತನಿಗೆ ಏನಿದೆ? ಅಯ್ಯೋ ಪಾಪ ಕೆಲಸ ಸಿಕ್ಕಿಲ್ಲ ಅದಕ್ಕೆ ಬಾಂಬ್ ಬಿಟ್ಟ. ನಾಚಿಕೆ ಆಗಬೇಕು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೂ ಮತ್ತು ನ್ಯಾಷನಲ್ ಏನು ಮೋದಿ ಸರ್ಕಾರಕ್ಕೂ ನಾಚಿಕೆ ಆಗ್ಬೇಕು ಇಂತ ರಾಜಕೀಯ ಮಾಡೋಕ್ಕೆ. ಬಡವ್ರಿಗೆ ಕೆಲಸ ಕೊಡ್ರಿ, ಕೆಲಸ ಇದ್ದಂಗೆ ಅಡ್ಡಾಡ್ತಿದ್ದಾರೆ. ಭಾರತ್ ಮಾತಾಗಿ ಜಯ ಅಂದ ತಕ್ಷಣ ಹೊಟ್ಟೆ ತುಂಬಲ್ಲ, ದುಡಿದ್ರೇ ಹೊಟ್ಟೆ ತುಂಬುತ್ತದೆ. ದುಡಿಯೋಕ್ಕೆ ದಾರಿ ಮಾಡಿಕೊಡಿ. ಭಾರತ್ ಮಾತಾಗಿ ಜಯ ಸಾಯುವಾಗಲೂ ಹೇಳೋಣ, ದುಡಿಯುವಾಗಲೂ ಹೇಳೋಣ, ಬದುಕಾಗಲೂ ಹೇಳೋಣ. ಬದುಕಬೇಕಂದ್ರೆ ದಾರಿ ಬೇಕಾ? ಊಟ ಮಾಡೋಕ್ಕೆ ಅನ್ನ ಹೊಟ್ಟೆಗೆ? ಬರೀ ಹೇಳ್ಕಂತಿದ್ರೆ ಹೊಟ್ಟೆ ತುಂಬುತ್ತ. ಕುಣಿಕಲ್ನ ಗಿರಿಗೌಡನ ಪಾಳ್ಯದ ವಿದ್ಯಾರ್ಥಿಯೋರ್ವ ನೇಣಿಗೆ ಶರಣಾಗಿದ್ದಾನೆ. ಕುಣಿಕಲ್ ತಾಲೂಕಿನ ಗಿರಿಗೌಡನ ಪಾಳ್ಯದ ಅರವಿಂದ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಬೋಧನ PUC ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಯೊಬ್ಬ ನೇಣಿಗೆ ಶರಣಾಗಿದ್ದಾನೆ. ವಿದ್ಯಾರ್ಥಿಯ ಆತ್ಮಹತ್ಯೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಸೋಮವಾರ ರಾತ್ರಿ ತನ್ನ ಕೊಠಡಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದಾಗ ಸಹಪಾಠಿಗಳು ಆತನನ್ನ ರಕ್ಷಿಸಿ ಶಿಕ್ಷಕರ ಗಮನಕ್ಕೆ ತಂದಿದ್ದಾರೆ. ಕೂಡಲೇ ವಿದ್ಯಾರ್ಥಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ವಿವಿಧ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ತಡರಾತ್ರಿ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ. ಮೃತಪಟ್ಟಿರುವ ವಿದ್ಯಾರ್ಥಿ ಪೋಷಕರಿಗೆ ಮಾಹಿತಿ ನೀಡಿ ಮೃತದೇಹವನ್ನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ. ಮೃತ ವಿದ್ಯಾರ್ಥಿಯನ್ನ ಧ್ರುವಕುಮಾರ್ ಎಂದು ಗುರುತಿಸಲಾಗಿದ್ದು ಪ್ರಥಮ PUC ವ್ಯಾಸಂಗ ಮಾಡುತ್ತಿದ್ದು ಬೆಂಗಳೂರಿನ ಮತಿಕೆರೆ ವಾಸಿ ನಾಗರಾಜ್ ಅವರ ಮಗನಾಗಿದ್ದು ಇವರು ಖಾಸಗಿ ಶಿಕ್ಷಕರಾಗಿ ಟ್ಯೂಷನ್ ಮಾಡುತ್ತಿದ್ದರು. ಘಟನೆಗೆ ಸಂಬಂಧಿಸಿದಂತೆ ಪೋಷಕರು ಕುಣಿಗಲ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಾಗರಾಜ್ ಅಂತ ಮೇಷು ಸಮಯ ನಮ್ಮೂರು ಬಂದು ಆಂಧ್ರ ಭಾಗ ಸಿದ್ದಾಪುರ ಬಾರ್ಡರ್ ಗಂಗಾಪುರಂ ನಮ್ಮ 30 ಬೆಂಗಳೂರು ಆಗಿದೆ. ಆ ಟೀಚರ್ ಕೆಲಸ ಮಾಡ್ತಿದ್ದೀವಿ. ನಮ್ಮೂರು ಸಪ್ತಿಗಳಾಯ್ತು ಕಸ್ಪೀಸಿಗೆ ಅವ್ರ ಆಕ್ಸ್ಪೀರಿಯನ್ಸ್ ಚೆನ್ನಾಗಿ ಓದಿದ್ದ. ಅವನು ನಮಗೇನು ಕಂಪ್ಲೇಂಟ್ ಅಂತ ಹೇಳಿಲ್ಲ, ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಹೇಳ್ತಿರಲಿಲ್ಲ.
ಚೆನ್ನಾಗಿ ಓದ್ಕೊಂಡಿದ್ದ ಸರ್ ಚೆನ್ನಾಗಿ ಮೊನ್ನೆ ಬಂದು ಚೆನ್ನಾಗಿ ಖುಷಿ ಮಾತಾಡ್ಕೊಂಡ ಇದ್ದ ನಾವು ನೋಡ್ಕೊಂಡು ಬಂದು ಭಾನುವಾರ ಸೋಮವಾರ ಸುಸಾರ ಏನ್ ಧ್ರುವ ಸರ್ ಏನು ಕಂಪ್ಲೇಂಟ್ ಕೊಟ್ಟಿದ್ರೆ ಏನಾಗುತ್ತೆ ಕೊಡ್ತೀವಿ ಸರ್ ಕಂಪ್ಲೇಂಟ್ ನಮ್ಮ ತಮ್ಮವ್ರು ಕೊಡ್ತಾರೆ ಸರ್ ಅದು ಗೊತ್ತಿಲ್ಲ ನಮ್ಮ ತಮ್ಮ ನಮ್ಮ ಭಾಮೇದರು ಸ್ವಲ್ಪ ಜವಾಬ್ದಾರಿ ಇರೋ ನಮ್ಮ 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 ಅಣ್ಣ ತಮ್ಮಳಿದ್ದಾರೆ ಸರ್ ಅವ್ರು ಬಂದು ಕೊಡ್ತಾರೆ ಸರ್ ನನಗೇನು ಅದ್ರ ಬಗ್ಗೆ ತಲೆಕರ್ಸ್ಕೊಂಡು ನಮ್ಮ ಮಗನ ಅವ್ರು ಏನಾದರೆ ನಮ್ಮ ಕಂಪ್ಲೇಂಟ್ ಬಗ್ಗೆ ತಲೆಕರ್ಸ್ಕೊಂಡು ನಮ್ಮ ಇವರವ್ರ ಜವಾಬ್ದಾರಿ ತಗೊಂಡು ಮಗು ಯಾವ ಥರ ಕರ್ಕೊಂಬಂದ್ರೆ ಯಾರು ಆಸ್ಪತ್ರೆ ಕರ್ಕೊಂಬಂದಿದ್ದು ಏನು ಕರ್ಕೊಂಬಂದದ್ದು ಕ್ಲಿಯರ್ಗೆ ಯಾರೋ ನನಗೆ ಗೊತ್ತಾಗಲಿಲ್ಲ ಸರ್ ಅವ್ರು ಫೋನ್ ಮಾಡಿದ್ರು ಬಂದು ನಮಗೆ ಅವ್ರಿಗೆ ಗೊತ್ತಿದೆ ಸರ್ ನಮಗೆ ಏನು ಮಾಡ್ಕೊಂಡಿದ್ದಾರೆ ಅಂತ ಹೆಂಗೆ ಮಾಡ್ಕೊಂಡವ್ರೆ ಅಂತ ಅವ್ರು ಹೇಳ್ತಾರೆ ಮಾಮೂಲಿನ ಪೊಲೀಸರು ಅವ್ರು ಯಾರು ಬಂದರು ಅದು ಹಂಗಂತ ಹೇಳ್ಕೊಂಡು ಅಂತ ಹೇಳಿದರು ಅಷ್ಟೇ ಗೊತ್ತಾಗಿರೋದು ಸತ್ಯ ನಿಜ ಅಂತ ದೇವ್ರಿಗೆ ಗೊತ್ತಾಗಬೇಕು ಪ್ರಾಣಕ್ಕೆ ಬೆಲೆನೇ ಇಲ್ಲ ನಮ್ಗೆ ನಮ್ಮ ರೀತಿಯಲ್ಲಿ ಹೆಂಗೆ ಮಾಡ್ಕೊಂಡವ್ರೆ ಹೋಗಿ ಮಾತಾಡ್ಕಾದ್ರೆ ಆಗಬಾರ್ದು ಆತ್ಮಹತ್ಯೆಗೆ ನಿಖರವಾದ ಕಾರಣ ಹೊರಬರದ ಕಾರಣ ಹಲವು ವದಂತಿಗಳು ಹಬ್ಬಿವೆ ನೆಲಮಂಗಲದ ಕಂಬಾಳು ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ 12 ಜನ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಕಂಬಾಳು ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದು 12 ಜನ ನೂತನ ನಿರ್ದೇಶಕರು ಆಯ್ಕೆಯಾದರು ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ನೂತನ ನಿರ್ದೇಶಕರುಗಳಿಗೆ ಶುಭ ಕೋರಿದರು ಕಂಬಾಳು ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಸಾಮಾನ್ಯ ಕ್ಷೇತ್ರದಿಂದ ಕಂಬಾಳುವಿನ ಪ್ರಭುದೇವ್ ಶಿವರುದ್ರಯ್ಯ ಶಿವಗಂಗೆಯ ಹೊನ್ನಗಂಗ ಶೆಟ್ಟಿ ನಾರಾಯಣಪ್ಪ ರೇಣುಕಾ ಪ್ರಸಾದ್ ಆಯ್ಕೆಯಾದರೆ ಹಿಂದುಳಿದ ವರ್ಗದಿಂದ ಕಂಬಾಳುವಿನ ಮಲ್ಲೇಶಯ್ಯ ಗೊಲ್ಲರಹಟ್ಟಿ ಹನುಮಂತರಾಯಪ್ಪ ಪರಿಶಿಷ್ಟ ಜಾತಿ ಮೀಸಲಾಗಿ ಬೈಲ ನರಸಿಂಹಯ್ಯ ಪರಿಶಿಷ್ಟ ಪಂಗಡದಿಂದ ನಂಜಪ್ಪ ಮಹಿಳಾ ಮೀಸಲು ಕ್ಷೇತ್ರದಿಂದ ಭಾಗ್ಯಮ್ಮ ಹಾಗೂ ಕೂತ ಘಟಕದ ಶತಾಜ್ ಸಾಲಗಾರರಾದ ಕ್ಷೇತ್ರದಿಂದ ನಂಜಪ್ಪ ಸೇರಿದಂತೆ ಒಟ್ಟು 12 ಜನ ನೂತನ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಈ ವೇಳೆಯಲ್ಲಿ ಮಾತನಾಡಿದ ಬರ್ಗೇನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷ ಹಾಗೂ ಜೆಡಿಎಸ್ ಮುಖಂಡ ಪಟ್ಟಾಭಿರಾಮಯ್ಯ ನೂತನವಾಗಿ ಆಯ್ಕೆಯಾದ ನಿರ್ದೇಶಕರುಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಅಭಿನಂದಿಸುತ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಮಟ್ಟಕ್ಕೆ ಸಹಕಾರ ಸಂಘವನ್ನು ಕೊಂಡೊಯ್ಯುತ್ತೇವೆ ಎನ್ನುವ ಭರವಸೆ ನೀಡಿದರು ವನಗನ ಶೆಟ್ಟಿ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಈ ಚುನಾವಣೆ ನಡೀತು ಬಟ್ ನನಗನ್ನಿಸ್ತಂಗೆ ಈ ಚುನಾವಣೆ ಅವಶ್ಯಕತೆ ಇರಲಿಲ್ಲ ಆದರೆ ಪಾಪ ಎಲೆಕ್ಷನ್ ಮಾಡಲೇಬೇಕು ಅಂತ ಹೊರಟಾಗ ನಮ್ಮ ಟೀಮ್ ಏನಿದೆ ಅದು ಇವತ್ತು ಜಯಗಳಿಸಿದೆ ಇದುವರೆಗೂ ನಮ್ಮ ಸುರೇಶ್ ಅವ್ರ ನೇತೃತ್ವದಲ್ಲಿ ಸೊಸೈಟಿ ನಡೀತಾ ಇತ್ತು ಇನ್ನು ಮುಂದೆ ಕೂಡ ಈಗಲೂ ಸಹ ಇಲ್ಲಿನ ತನಕ ಒಂದು ಯಾವುದೋ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಇನ್ನು ಮುಂದೆ ನಾವೆಲ್ಲರೂ ಅವ್ರ ಜೊತೆಲೇ ಇರ್ತೀವಿ ಇನ್ನು ಮುಂದೆ ಇನ್ನೂ ಉನ್ನತ ಮಟ್ಟಕ್ಕೆ ಈ ಸೊಸೈಟಿನ ಒಂದು ಮಟ್ಟಕ್ಕೆ ತಗೊಂಡೋಗ್ಲಿ ಅಂತ ಹೇಳ್ತಾ ಈ ವೇಳೆಯಲ್ಲಿ ಬೊಮ್ಮೂರು ಮಾಜಿ ನಿರ್ದೇಶಕ ತಿಮ್ಮರಾಜು ಎಪಿಎಂಸಿ ನಿರ್ದೇಶಕ ಗಂಗಣ್ಣ ಮುಖಂಡರಾದ ಪ್ರಭುದೇವ್ ಮಾಚನಹಳ್ಳಿ ಜಯಣ್ಣ ಸೇರಿದಂತೆ ಹಲವಾರು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು ತಗ್ಗಿಕುಪ್ಪೆ ಶ್ರೀಧರ್ ಈಡಿಸ್ಟರ್ ನ್ಯೂಸ್ ದಾಬಸ್ಪೇಟೆ ಬಾಗೇಪಲ್ಲಿ ಗ್ರಾಮದ ಕೊಂಡವಾರಂಪಲ್ಲಿಯ ಪಾಂಡುರಂಗ ಸ್ವಾಮಿಯ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು ಬಾಗೇಪಲ್ಲಿ ಪಟ್ಟಣದ ಕೊಂಡವಾರಂಪಲ್ಲಿ ಗ್ರಾಮದ ಪಾಂಡುರಂಗಯ್ಯ ಸ್ವಾಮಿ ಬೆಟ್ಟದಲ್ಲಿ ಪಾಂಡುರಂಗ ಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು ಪಟ್ಟಣದ ಕೊಂಡವಾರಂಪಲ್ಲಿ ಬೆಟ್ಟದಲ್ಲಿ ಪಾಂಡುರಂಗ ಸ್ವಾಮಿ ರಥೋತ್ಸವ ಸುಮಾರು 38 ವರ್ಷಗಳಿಂದ ಸತತವಾಗಿ ವರ್ಷ ಪಾಂಡುರಂಗ ಸ್ವಾಮಿಯವರ ರಥೋತ್ಸವವನ್ನ ನೆರವೇರಿಸಲಾಗುತ್ತಿದೆ ರಥೋತ್ಸವದ ಆಯೋಜಕರು ಹಾಗೂ ದಾನಿಗಳು ರಾಜಾರಾವ್ ಸತ್ಯನಾರಾಯಣ ರಾವ್ ಗಂಗಾರಾವ್ ಗೋಪಾಲ ಸೇವಕರು ಮತ್ತು ಅನ್ನದಾತರು ಬಾಂಬೆ ಟೈಲರ್ ಬಾಗೇಪಲ್ಲಿ ರವರಿಂದ ಪಾಂಡುರಂಗ ಸ್ವಾಮಿ ರಥೋತ್ಸವವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ರಥೋತ್ಸವದಲ್ಲಿ ಸುಮಾರು 4,000 to 5,000 ಭಕ್ತಾದಿಗಳು ದೇವರ ದರ್ಶನ ಪಡೆದು ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಯಾರನ್ನು ಆಹ್ವಾನ ಮಾಡೋದು ಅಂತ ಇಲ್ಲ ಯಾಕೆ ಅಂತಂದ್ರೆ ಈ ಜನಸಂದಣಿಯಲ್ಲಿ ಸ್ವಲ್ಪ ಅವರನ್ನ ಟ್ರೀಟ್ ಮಾಡೋದು ಕಷ್ಟ ಆಗ್ತದೆ ಅನ್ನೋದು ಆದರೆ ಇದು ಮುಗಿದ ಮೇಲೆ ಒಬ್ಬೊಬ್ಬರಾಗಿ ಎಷ್ಟೋ ಜನ ಇಲ್ಲಿ ಬಂದಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್ ಕೂಡ ಇಲ್ಲಿ ಬಂದು ಹೋಗಿದ್ದಾರೆ ಸೋಮಣ್ಣ ಅವರೆಲ್ಲ ಬಂದು ಹೋಗಿದ್ದಾರೆ ಕೆಲವರೆಲ್ಲ ಇಂಡಿವಿಜುವಲ್ ಆಗಿ ಬಂದು ಹೋಗಿ ದರ್ಶನ ಮಾಡಿಕೊಂಡು ಹುಳಿಯಾರಿನ ಹಲವು ಗ್ರಾಮಗಳಲ್ಲಿ ಹಾದು ಹೋಗುವ 150A ಬೈಪಾಸ್ ರಸ್ತೆ ರದ್ದುಗೊಳಿಸುವಂತೆ ರೈತರು ಪ್ರತಿಭಟಿಸಿದ್ದಾರೆ
ಹುಳಿಯಾರು ಹೋಬಳಿ ಪೋಚಕಟ್ಟೆ ಗೇಟ್ನಿಂದ ಉತ್ತರಕ್ಕೆ ಹುಳಿಯಾರು ಅಮಾನಿಕೆರೆ ಮತ್ತು ಕಸಬಾ ಗ್ರಾಮಗಳ ಆಯ್ದ ಸರ್ವೆ ನಂಬರ್ ಜಮೀನುಗಳಲ್ಲಿ ಹಾದು ಹೋಗುವ ನಿಯೋಜಿತ 150A ಬೈಪಾಸ್ ರಸ್ತೆಯನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಬಣದ ರೈತರು ಹುಳಿಯಾರಿನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ರಾಜ್ಯ ರೈತ ಸಂಘದ ಅಧ್ಯಕ್ಷ ಹೊಸಹಳ್ಳಿ ಚಂದ್ರಣ್ಣ ಅವರು ಪ್ರತಿಭಟನೆಯಲ್ಲಿ ಮಾತನಾಡಿ 150A ರಾಷ್ಟ್ರೀಯ ಹೆದ್ದಾರಿಗೆ ಚಿಕ್ಕನಾಯಕನಹಳ್ಳಿ ತಾಲೂಕು ಕೇಂದ್ರದಲ್ಲೇ ಎಳೆದ ಬೈಪಾಸ್ ಹುಳಿಯಾರಿನಲ್ಲಿ ಮಾಡಲು ಹೊರಟಿದ್ದಾರೆ. ಇಲ್ಲಿ ಬೈಪಾಸ್ ರಸ್ತೆ ಮಾಡಿದರೆ 100 ಕುಟುಂಬಗಳು ಮನೆ ಹಾಗೂ ಜಮೀನುಗಳನ್ನ ಕಳೆದುಕೊಂಡು ಬೀದಿಗೆ ಬೀಳುತ್ತಾರೆ. ಹಾಗಾಗಿ ಈ ಹಿಂದೆಯೇ ಸಂಸದರು ಹಾಗೂ ಸಚಿವರು ಜಿಲ್ಲಾಧಿಕಾರಿಗಳಿಗೆ ಬೈಪಾಸ್ ಕೈಬಿಡಲು ಮನವಿ ಮಾಡಲಾಗಿತ್ತಾದರೂ ಯಾರೊಬ್ಬರೂ ರೈತರ ಪರವಾಗಿ ನಿಂತಿಲ್ಲ ಎಂದು ಕಿಡಿಕಾರಿದರು. ನಂತರ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶಿವನಂಜಪ್ಪ ಅವರು ಮಾತನಾಡಿ, ಬೈಪಾಸ್ ರಸ್ತೆ ಹಾದು ಹೋಗುವ ಗ್ರಾಮದ ಜಮೀನುಗಳು ಪಿತ್ರಾರ್ಜಿತವಾದ 100 ವರ್ಷಗಳಿಂದ ಸಾಗುವಳಿಗೆ ಒಳಪಟ್ಟಿದ್ದು ವ್ಯವಸಾಯಕ್ಕೆ ಯೋಗ್ಯವಾದ ಫಲವತ್ತಾದ ಭೂಮಿಯಾಗಿದೆ ಎಂದು ತಿಳಿಸಿದರು. ಆ ಹಳ್ಳಿಗಳನ್ನ ದಿವಾಳಿ ಮಾಡಕ್ಕೆ ನಾನು ಜೀವ ಯಾರವರೆಗೂ ಬಿಡಲ್ಲ ಅನ್ನತಕ್ಕಂಥ ಒಂದು ಮಾತನ್ನು ನಾನು ಸ್ಪಷ್ಟವಾಗಿ ಕಳಿಸ್ತೀನಿ. ಮತ್ತೆ ಅಲ್ಲಿರ್ತಕ್ಕಂಥ ರೈತಾಪಿ ವರ್ಗದವರು 5 ಕುಂಟೆ 10 ಕುಂಟೆ 20 ಕುಂಟೆ 30 ಕುಂಟೆ ಹೀಗೆ ಚಿಕ್ಕ ಚಿಕ್ಕ ಹಿಡುವಳಿ ಜಮೀನ್ದಾರರುಗಳು ಅವ್ರ ತಾತ ಮುತ್ತಾತ್ರ ಕಾಲದಿಂದ ಇರತಕ್ಕಂಥವ್ರು ಅಷ್ಟು ಜಮೀನುಗಳನ್ನ ಅವ್ರು ತೆಗೆದ್ರೆ ಸುಮಾರು 270 ಜನಗಳು ಸಣ್ಣ ಅತಿ ಸಣ್ಣ ರೈತರು ಆ ರಸ್ತೆ ಹೋಗೋ ನಿರ್ಮಾಣವಾಗತಕ್ಕಂಥ ಜಾಗದಲ್ಲಿದ್ದಾರೆ. ಅವರನ್ನ ಭೂಮಿ ಕಿತ್ಕೊಂಡ್ರೆ ಅವ್ರು ದಿವಾಳಿಗಳಾಗ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಹುಳಿಯಾರು ರೈತ ಸಂಘದ ಅಧ್ಯಕ್ಷ ಎಸ್ಪಿ ಬೀರಲಿಂಗಯ್ಯ ಅವರು ಮಾತನಾಡಿ, ನಿಯೋಜಿತ ಬೈಪಾಸ್ ರಸ್ತೆಗೆ ಸ್ವಾಧೀನಕ್ಕೆ ಒಳಪಡುವ ಜಮೀನಿಗೆ ಕೇಂದ್ರ ಮೌಲ್ಯಮಾಪನ ಉಪಸಮಿತಿಯು 1 ಎಕರೆ ಜಮೀನಿಗೆ 4-20 ಲಕ್ಷ ರೂಪಾಯಿ ಮಾತ್ರ ಪರಿಹಾರ ಕೊಡಲು ನಿರ್ಧರಿಸಿದ್ದಾರೆ. ಆದರೆ ಮಾರುಕಟ್ಟೆ ಬೆಲೆ ಎಕರೆಗೆ 20-30 ಲಕ್ಷ ರೂಪಾಯಿಗಳಿದ್ದು ಸರ್ಕಾರದ ಪರಿಹಾರ ಹಣ ಏನಕ್ಕೂ ಸಾಲದ್ದಾಗಿದ್ದು ಬೆಲೆಯೇ ಕಟ್ಟಲಾಗದ ಅನ್ನ ಕೊಡುವ ಜಮೀನು ಬಿಟ್ಟು ಹುಳಿಯಾರಿನಲ್ಲೇ ಹೆದ್ದಾರಿ ರಸ್ತೆ ಹಾದು ಹೋಗಲಿ ಎಂದರು. ಕಾರ್ಯ ಶುರುವಾದ್ರೆ ಪ್ರತಿ ಹಳ್ಳಿಲೂ ಕೂಡ ಮನೆ ಮನೆಯಲ್ಲೂ ಕೂಡ ಹುಳಿಯಾರು ಹೋಬಳಿನೂ ಕೂಡ ಸೆಡ ನಿಲ್ಲುತ್ತೆ ಅನ್ನತಕ್ಕಂಥ ಮಾತನ್ನ ಹೇಳಿ ಇದು ಒಕ್ಕಲೆಬ್ಬಿಸತಕ್ಕಂಥ ರೈತ ವಿರೋಧಿ ನೀತಿ ಅಂತಲೂ ಕೂಡ ಹೇಳ್ತಾ ಗ್ರಾಮಗಳಲ್ಲಿ ಬಡ ಜನರ ಬದುಕನ್ನ ಉಳಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ಹೋರಾಟವನ್ನ ಪ್ರಾರಂಭ ಮಾಡಿದ್ದೇವೆ. ಇದು ಅಂತ್ಯ ಅಲ್ಲ, ಮುಂದಿನ ದಿನಗಳಲ್ಲಿ ಇಲ್ಲಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಹುಳಿಯಾರಿಂದಲೇ ಕೂಡ ಪಾದಯಾತ್ರೆ ಹೋಗಿ ಮನವಿಯನ್ನು ಸಲ್ಲಿಸಲಿದ್ದೇವೆ. ಗೌಡಕೆರೆ, ಕೆಸಿಪಾಳ್ಯ, ಕೆಂಕೆರೆ, ಲಿಂಗನಪಾಳ್ಯ, ಸೋಮಚುನಪಾಳ್ಯ, ಹುಳಿಯಾರು, ಪೋಷಕಟ್ಟೆ, ಬಳ್ಳಿಕಟ್ಟೆ ಗ್ರಾಮಗಳ 100 ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಉಪತಹಶೀಲ್ದಾರ್ ಎಸ್ ಸೋಮೇಶ್ ಅವರಿಗೆ ಮನವಿ ಕೊಟ್ಟು ಪ್ರತಿಭಟನೆಯನ್ನ ಕೈಬಿಡಲಾಯಿತು. ತುಮಕೂರು ಪಿಎಲ್ಡಿ ಬ್ಯಾಂಕ್ನ 2020 ಚುನಾವಣೆಯಲ್ಲಿ 10 ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಜಯ ಸಾಧಿಸಿದ್ದು ಮಾಜಿ ಶಾಸಕ ಸುರೇಶ್ ಗೌಡ ಅವರು ಅಭಿನಂದಿಸಿದ್ದಾರೆ. ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿಯ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ 2020 ಚುನಾವಣೆ ನಡೆದಿದ್ದು ಸುಮಾರು 10 ಬೆಂಬಲಿತ ಬಿಜೆಪಿ ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ. ಜಯಶಾಲಿ ಅಭ್ಯರ್ಥಿಗಳನ್ನ ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಸುರೇಶ್ ಗೌಡ ಸನ್ಮಾನಿಸಿ ಅಭಿನಂದಿಸಿ ನಂತರ ಮಾತನಾಡಿದ ಅವರು, ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸುಮಾರು 14 ಜನ ಬೆಂಬಲಿತ ಅಭ್ಯರ್ಥಿಗಳು ಈ ಚುನಾವಣೆಯ ಸ್ಪರ್ಧೆಯಲ್ಲಿದ್ದರು. 10 ಜನ ಅಭ್ಯರ್ಥಿಗಳು ಆಯ್ಕೆಯಾಗುವ ಮೂಲಕ ಜಯಭೇರಿ ಭಾರಿಸಿದ್ದಾರೆ. ಈ ಹಿಂದೆ ಅಧ್ಯಕ್ಷರಾಗಿದ್ದಂತಹ ಲಕ್ಷ್ಮೀಕುಮಾರ್ ಅವರು ಉತ್ತಮ ಕೆಲಸಗಳನ್ನ ಮಾಡಿ ರೈತರ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಭ್ರಷ್ಟಾಚಾರ ಮುಕ್ತವಾಗಿ ಬ್ಯಾಂಕ್ನ ನಡೆಸಿದರು. ಅವರ ಒಳ್ಳೆಯ ಕೆಲಸಗಳು ನಮಗೆ ಆದರ್ಶವಾಗಿದೆ. ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಕೂಡ ಹೆಚ್ಚಿಗೆ ಆಯ್ಕೆಯಾಗಿದ್ದಾರೆ. ಪ್ರಾಮಾಣಿಕವಾದ ಹಾಗೆಯೇ ಮಧ್ಯಮ ಕುಟುಂಬದ ರೈತರು ಆಯ್ಕೆಯಾಗಿರುವುದು ಸಂತಸದ ವಿಚಾರ. ಇದೀಗ ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇರುವುದರಿಂದ ನಬಾರ್ಡ್ ಯೋಜನೆ ಮುಖಾಂತರ ಈ ಬ್ಯಾಂಕಿಗೆ ಸಹಕಾರವನ್ನ ತಂದು ಹೆಚ್ಚು ಜನಕ್ಕೆ ತಲುಪುವಂತಹ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮಾಡುತ್ತೇವೆಂದರು. ಇವತ್ತು ತುಮಕೂರು ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಸುಮಾರು 14 ಅಭ್ಯರ್ಥಿಗಳು ಇದಕ್ಕೊಂದು ಚುನಾವಣೆ ಸ್ಪರ್ಧೆಯಲ್ಲಿದ್ದರು. ಅದರಲ್ಲಿ ಸುಮಾರು 4 ಜನ ಇನ್ಯಾನಿಮಸ್ ಆಗಿ ಆಯ್ಕೆಯಾಗಿದ್ದರು ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿಗಳು. ಮತ್ತು ಚುನಾವಣೆ ನಡೆದಂಥ ಇದರಲ್ಲಿ ಸುಮಾರು 10 ಜನ ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷದಲ್ಲಿ ಜಯಭೇರಿಯನ್ನು ಮಾಡಿದ್ದಾರೆ. ನಿಜವಾಗಲೂ ಜನ ಆಯ್ಕೆ ಮಾಡಿದಂಥ ರೈತರು ಯಾವಾಗ ನಮ್ಮ ಹಿಂದಿನ ಅಧ್ಯಕ್ಷರಾಗಿದ್ದಂಥ ಲಕ್ಷ್ಮೀಕುಮಾರ್ ಅವರು ಒಳ್ಳೆಯ ಕೆಲಸವನ್ನು ಮಾಡಿಕೊಟ್ಟಿದ್ದರು, ಎಲ್ಲ ರೈತರುಗಳ ಜೊತೆ ಸ್ಪಂದನೆ ಮಾಡಿದರು, ಭ್ರಷ್ಟಾಚಾರ ಮುಕ್ತವಾಗಿ ಈ ಬ್ಯಾಂಕನ್ನು ನಡೆಸಿದರು, ಅವರ ಒಂದು ಒಳ್ಳೆಯ ಕೆಲಸ ಇವತ್ತು ನಮ್ಮ ಈ ಕ್ಷೇತ್ರದಲ್ಲಿ
ನಮ್ಮ ಅಭ್ಯರ್ಥಿಗಳು ಕೂಡ ಹೆಚ್ಚಿಗೆ ಆಯ್ಕೆ ಆಗಿದ್ದಾರೆ ರೈತರ ಜೊತೆ ಉತ್ತಮ ಬಾಂಧವ್ಯವನ್ನ ಬೆಳೆಸಿಕೊಳ್ಳುವ ಮೂಲಕ ಪಿಎಲ್ಡಿ ಬ್ಯಾಂಕ್ನಿಂದ ಸಾಕಷ್ಟು ಸವಲತ್ತುಗಳನ್ನ ನೀಡಿ ಸಾಧ್ಯವಾದಷ್ಟು ರೈತರಿಗೆ ಸಾಲ ಸೌಲಭ್ಯಗಳನ್ನ ನೀಡುವಂತಹ ಕೆಲಸಗಳನ್ನ ಮಾಡುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗಡಿಕೇನಹಳ್ಳಿ ಅಧ್ಯಕ್ಷರಾದಂತಹ ಶಿವಗಂಗಯ್ಯ ಮುಖಂಡರು ಸಿಡಿ ಪ್ರಕಾಶ್ ಬ್ಯಾಟಿಗೌಡ ಸತೀಶ್ ಇತರರು ಹಾಜರಿದ್ದರು ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ವಾರ್ತೆಗಳು